ನಮ್ಮನೆಯವರು ನಮ್ಮನೆಯವರು ಅಂತ ಹೇಳ್ತಾ ಇದ್ರು, ನಮಗೂ ಕ್ಯೂರಿಯಾಸಿಟಿ ಯಾರವರು, ನಿಮ್ಮ ಜೀವನ ಹೇಗಿದೆ, ಆ ದಾಂಪತ್ಯ ಜೀವನ. ಅವರು ಸರ್ಜನ್ನು ಆ್ಯಂಡ್ ಅವ್ರಿಗೆ ಇಷ್ಟ ಇಲ್ಲ ಕ್ಯಾಮ್ರಾ ಮುಂದೆ ಬರೋದು. ಅವ್ರಿಗೆ ನಾನು ಒದ್ದಾಡ್ಕೊಂಡ್ಬಿಟ್ಟು ಬನ್ರಿ ಅಂತ ಹೇಳಿದ್ರು, ನಾನು ಬರಲ್ಲ. ಅವ್ರನ್ನ ಇಲ್ಲಿವರೆಗೂ ನೋಡಿಲ್ಲ? ಇಲ್ಲ, ಫೋಟೋಸ್ ಇದ್ದಾರೆ ಎಲ್ಲ ಕಡೆ ಇದ್ದಾರೆ. ಅಂದರೆ ಕ್ಯಾಮ್ರಾ ಮುಂದೆ ಫೇಸ್ ಬರಲ್ಲ. ಎಸ್ ಹೇಳಿದ್ರು ಬರಲ್ಲ. ಏ ನನಗೆ ಇಷ್ಟ ಇಲ್ಲ, ನಾನು ನನ್ನ ಪ್ರೈವಸಿ ನನಗೆ ಲೈಫಲ್ಲಿ ತುಂಬ ಇಷ್ಟ. ನಾನು ಎಲ್ಲೇ ಹೋದರೂ ನಾನು ಯಾರಂತ ಯಾರಿಗೂ ಗೊತ್ತಾಗಬಾರ್ದು. ನಾನಾಯಿತು, ಜನಸೇವೆ ಆಯಿತು, ಸರ್ಜನ್ ಆಗಿ ನಾನು ಸರ್ವಿಂಗ್ ದ ಸೊಸೈಟಿ ಆಯಿತು. ನಾನು ಅದರಲ್ಲೇ ಖುಷಿ ಖುಷಿಯಾಗಿದ್ದೀನಿ. ನೀನೇನು ಮಾಡ್ತೀಯೋ ಮಾಡು, ಕ್ಯಾಮ್ರಾ ಮುಂದೆ ನಿನ್ನಿಷ್ಟ, ನಿನ್ನ ಜೀವನ. ರಂಗ ಹಚ್ಬಿಟ್ಟು ಏನು ಮಾಡ್ತೀಯೋ, ಯುವರ್ ಎಂಟರ್ಟೈನರ್, ಯು ಬಿ ಎ ಎಂಟರ್ಟೈನರ್, ನನಗೆ ಇನ್ವಾಲ್ವ್ ಮಾಡಬೇಡ ಅಂತ ತುಂಬ ಕ್ಲಿಯರಾಗಿ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಾನು ಏನು ಮಾಡಬೇಕು. ಹೀಗೆ ದಾಂಪತ್ಯ ಜೀವನ ಹೇಗಿದೆ ನಿಮ್ಮಿಬ್ಬರು? ಸಿಂಪಲ್ ಆಗಿದೆ. ಆ್ಯಕ್ಚುಲಿ ನಾವು ಮದುವೆ ಮಾಡ್ಕೊಂಡಿದ್ರು ಕೂಡ ನಮಗೇನು ಬದಲಾವಣೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಟು ಬಿ ಫ್ರ್ಯಾಂಕ್ ವಿತ್ ಯು. ಬಿಕಾಸ್ ನಾನು ತುಂಬ ವರ್ಷಗಳಿಂದ ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅಂದ್ಕೊಂಡಿದ್ರಿ. ಏನು ಮಾಡಿದ್ವಿ, ಈಗ ಲಾಕ್ಡೌನಲ್ಲಿ ಮದುವೆ ಆದೆ, ಏಪ್ರಿಲ್ 2020 ಮದುವೆ ಆದೆ. ನಾನು ತುಂಬ ಬೇಜಾರಾಯಿತು. ಒಂದು ಬರ್ಡೇ ಮಾಡಿದರೆ 300 ಜನ ಕರಿತೀವಿ. ಒಂದು ಸಹಜ, ಎವ್ರಿ ಇಯರ್ ಬರ್ಡೇ ಮಾಡಿದ್ರೆ 300 ಜನ ಕರಿತೀವಿ ಪ್ರತಿ ವರ್ಷ. ಸೊ ಮದುವೆ ಮಾಡಿದ್ರೆ 1,000 ಜನ ಆದರೂ ಕರಿಬೇಕಲ್ವಾ? ಅದು ಹೈದರಾಬಾದು, ಮುಂಬೈ. ಮದುವೆ ಜೀವನದಲ್ಲಿ ಒಂದೇ ಸಲ ಆಗೋದು ರೀ ಸಾಮಾನ್ಯವಾಗಿ, ನಂದಂತೂ ಒಂದೇ ಸಲನೇ. ಓಕೆ, ಸೊ ಅಟ್ಲೀಸ್ಟ್ 1,000 ಜನ ಕರಿಬಾರ್ದು ನಾನು. ಕಾಯೋಣ, ಚೆನ್ನಾಗಿ ಎಲ್ಲ ಕಡೆ ಪ್ರಚಾರ ಮಾಡಿ ಖುಷಿ ಖುಷಿಯಾಗಿ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಈ ಥರ ಲಾಕ್ಡೌನ್ ಆಯಿತು. ಲಾಕ್ಡೌನಲ್ಲಿ ಸಣ್ಣ ಪುಟ್ಟದಾಗಿ ಮದುವೆ ಮಾಡಿದ್ವಿ, ಪರಿವಾರ ಪರಿವಾರ ಸೇರ್ಕೊಂಡ್ಬಿಟ್ಟು. ಓಕೆ, ನಾ ಮುಂದೆ ಆದರೆ ಆ ಒಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟ್ ಆದರೆ ಫೋನ್ ಪಬ್ಲಿಕ್ ಕೈಗೆ ಬಿತ್ತು. ಪಬ್ಲಿಕ್ ಕೈಗೆ ಬಿದ್ದು ಅಗ್ಗದ ಪ್ರಚಾರಕ್ಕೆ ನನ್ನ ಮದುವೆಯ ಒಂದು ಪ್ರಚಾರ ಬಿತ್ತು. ನನಗೆ ತುಂಬ ಬೇಜಾರಾಯಿತು. ಯಾವ ಹೆಣ್ಣಿಗೂ ಹೆಂಗೆ ಇಷ್ಟ ಆಗುತ್ತೆ ಅವರ ಒಂದು ಮದುವೆಯ ಫೋಟೋಸು ಅಗ್ಗದ ಪ್ರಚಾರಕ್ಕೆ ಬಳಸಲಾಗಿದೆ.